ಸ್ಪ್ಯಾನಿಷ್ ಹಾಕಿ ಫೆಡರೇಷನ್ ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಭಾರತೀಯ ಪುರುಷರ ಹಾಕಿ ತಂಡದ ನಾಲ್ಕನೇ ಪಂದ್ಯದ ಮೂಲಕ ಹಾಕಿ ಆಟಗಾರ ನೀಲಕಂಠ ಶರ್ಮಾ ಅವರು ಹೊಸ ದಾಖಲೆ ಬರೆದಿದ್ದಾರೆ ಈ ಪಂದ್ಯದ ಮೂಲಕ ಮಿಡ್ ಫೀಲ್ಡರ್ ನೀಲಕಂಠ ಶರ್ಮಾ ಅವರು ಭಾರತಕ್ಕಾಗಿ 100 ಅಂತಾರಾಷ್ಟ್ರೀಯ ಕ್ಯಾಪ್ಗಳನ್ನು ಪೂರ್ಣಗೊಳಿಸುವ ಮೈಲಿಗಲ್ಲನ್ನು ಸಾಧಿಸಿದ್ದಾರೆ ಮಣಿಪುರದ ಇಂಫಾಲ್ನಿಂದ ಬಂದ ನೀಲಕಂಠ ಅವರು ಜೂನಿಯರ್ ಸೆಟಪ್ ಶ್ರೇಯಾಂಕಗಳ ಮೂಲಕ ತಮ್ಮ ಸಾಧನೆಯ ಪಥವನ್ನು ಪ್ರಾರಂಭಿಸಿದರು 2015 ರ ಜೂನಿಯರ್ ಏಷ್ಯಾ ಕಪ್ ನಲ್ಲಿ ಚಿನ್ನದ ಪದಕ ಮತ್ತು 2016 ರಲ್ಲಿ ಜೂನಿಯರ್ ವಿಶ್ವಕಪ್ ಪ್ರಶಸ್ತಿ 2017 ರಲ್ಲಿ ಭಾರತದ ಯುರೋಪ್ ಪ್ರವಾಸದ ಸಮಯದಲ್ಲಿ ಬೆಲ್ಜಿಯಂ ವಿರುದ್ಧ ತಮ್ಮ ರಾಷ್ಟ್ರೀಯ ಚೊಚ್ಚಲ ಪಂದ್ಯ ಆಡಿ ಭಾರತ ತಂಡದ ಮಿಡ್ಫೀಲ್ಡ್ ನಲ್ಲಿ ಪ್ರಮುಖವಾದರು 2018 ರ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕಾಣಿಸಿಕೊಂಡರು ಅಲ್ಲಿ ಭಾರತ ತಂಡವು ಪಾಕಿಸ್ತಾನದೊಂದಿಗೆ ಜಂಟಿ ವಿಜೇತರಾಗಿ ಹೊಮ್ಮಿತು ಟೋಕಿಯೋ ಒಲಿಂಪಿಕ್ ಗೇಮ್ಸ್ 2020 ರಲ್ಲಿ ಭಾರತದ ಐತಿಹಾಸಿಕ ಕಂಚಿನ ಪದಕದ ಅವಿಭಾಜ್ಯ ಅಂಗವಾಗಿದ್ದರು FIH ಹಾಕಿ ಪ್ರೋ ಲೀಗ್ 2021-22 ರಲ್ಲಿ ಮೂರನೇ ಸ್ಥಾನ ಬರ್ಮಿಂಗ್ಹ್ಯಾಮ್ 2022 ರ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಬೆಳ್ಳಿ ಪದಕ ಟೋಕಿಯೋದಲ್ಲಿ ತಂಡದ ಐತಿಹಾಸಿಕ ಸಾಧನೆಗೆ ನೀಡಿದ ಕೊಡುಗೆಗಳಿಗಾಗಿ 2021 ರಲ್ಲಿ ಅರ್ಜುನ ಪ್ರಶಸ್ತಿ ನಾನು ಭಾರತೀಯ ಜರ್ಸಿಯನ್ನು ಅತ್ಯಂತ ಹೆಮ್ಮೆ ಮತ್ತು ಗೌರವದಿಂದ ಧರಿಸುತ್ತೇನೆ ಮತ್ತು 100 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ರಾಷ್ಟ್ರವನ್ನು ಪ್ರತಿನಿಧಿಸಿರುವುದು ನನಗೆ ಒಂದು ದೊಡ್ಡ ಕ್ಷಣವಾಗಿದೆ ನನಗೆ ಬೆಂಬಲ ನೀಡಿದ ಎಲ್ಲರಿಗೂ ಧನ್ಯವಾದಗಳು ಈ ಸಾಧನೆಯು ನನ್ನ ತಂಡ ಮತ್ತು ರಾಷ್ಟ್ರಕ್ಕಾಗಿ ಇನ್ನೂ ಉತ್ತಮವಾಗಿ ಕಾರ್ಯನಿರ್ವಹಿಸಲು ನನಗೆ ಸ್ಫೂರ್ತಿ ನೀಡುತ್ತದೆ ಎಂದು ನೀಲಕಂಠ ಶರ್ಮಾ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ